ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಫಂಕ್ಷನ್ಗೆ ಹೋಗಬಾರ್ದು. ಅದರಲ್ಲೂ ನಾನಿಲ್ಲದೆ ನೀನು ಎಲ್ಲಿಗೂ ಹೋಗಬಾರ್ದು ಸೇವಂತಿ. ಸರ್, ನೀವು ಆಡೋ ಒಂದೊಂದು ಮಾತು ಒಂದೊಂದು ವೇದಗಳಿಗೆ ಸಮ ಅಂತ ನಂಬಿರೋಳು ನಾನು. ಅಂದಮೇಲೆ ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಯಾವತ್ತೂ ಮಾಡಲ್ಲ ಸರ್. ಈಗ ನೀವು ಬೇಡ ಅಂತ ಹೇಳಾಯ್ತಲ್ವಾ, ನಾನು ಈ ಫಂಕ್ಷನ್ಗೆ ಹೋಗಲ್ಲ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಥ್ಯಾಂಕ್ ಯು ಸೇವಂತಿ. ಈಗೇನು, ನೀನು ಆಶ್ರಮದಲ್ಲಿರೋ ಮಕ್ಕಳನ್ನ, ವೃದ್ಧರನ್ನ, ಶಾಂತಮೂರ್ತಿ ಅಪ್ಪನ ನೋಡಬೇಕು ಅಷ್ಟೇ ತಾನೆ? ಸರಿ, ನಾನೇ ಒಂದಿನ ಫ್ರೀ ಮಾಡಿಕೊಂಡು ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಸರಿನಾ? ಧೈರ್ಯವಾಗಿರು ಸೇವಂತಿ, ಇದೆಲ್ಲ ಒಂದು ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಅರ್ಜುನ್ ಮಾವ ಆ ಸೇವಂತನ ಆಶ್ರಮಕ್ಕೆ ಹೋಗ್ಬೇಡ ಅಂತ ಹೇಳ್ದ, ಅದಕ್ಕೆ ಅವಳು ಒಪ್ಕೊಂಡ್ಬಿಟ್ಲು. ಈಗ ಅವಳು ಆಶ್ರಮಕ್ಕೆ ಬರ್ತಾ ಇಲ್ಲ, ಏನ್ ಮಾಡ್ತೀಯ? ನೋ ಪ್ರಾಬ್ಲಮ್ ಅನ್ನು, ಆ ಫಂಕ್ಷನ್ಗೆ ಬರುವಾಗ ಅವಳ ಕತೆನ ಮುಗಿಸ್ಬಿಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಡೋಂಟ್ ವರಿ, ಅವಳು ಆ ಮನೆಯಿಂದ ಆಚೆ ಬರೋದೇ ಇಲ್ವಾ? ಯಾವತ್ತಾದ್ರೂ ಬಂದೇ ಬರ್ತಾಳ ತಾನೆ. ನಮ್ಮ ಹುಡುಗರಿಗೆ 24/7 ಅಲರ್ಟ್ ಆಗಿರೋ ಕೇಳಿದ್ದೀನಿ. ಕೆಲ್ಸ ಆಗುತ್ತೆ ತಾನೆ? ಖಂಡಿತ ಆಗುತ್ತೆ ಅನು, ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ, ಎಲ್ಲ ನಾನ್ ನೋಡ್ಕೊಂತೀನಿ. ನೀನ್ ಮಾಡ್ಬೇಕಾಗಿರೋದು ಇಷ್ಟೇ, ಇನ್ನ 24 hours ಅಲ್ಲಿ ಸೇವಂತಿನ ಅರ್ಜುನ್ ಇಂದ ದೂರ ಮಾಡ್ಬೇಕು. ಹಾ, ಅವಳು ಹೇಗಾದ್ರೂ ಮನೆಯಿಂದ ಹೊರಗ್ ಬರುವಾಗ ಮಾಡ್ಬೇಕು. ಹ್ಮ್, ಆಮೇಲೆ ಆ ಸೇವಂತಿ ಹುಸ್ರನ್ನ ನಿಲ್ಸ್ಬಿಡದೆ. ಓಕೆನಾ? ಓಕೆ, ಡೋಂಟ್ ವರಿ. ಗುಡ್ ನೈಟ್. ಬಾಯ್. ಗುಡ್ ನೈಟ್. ಅಶ್ವಿನ್ ಅಣ್ಣ, ಎಲ್ಲಿದ್ಯಾ ನೀನು? ಮನೆಯೆಲ್ಲ ಹುಡುಕಾಡ್ದೆ. ಯಾಕಣ, ಏನ್ ವಿಷಯ? ಏನಿಲ್ಲ ಕಣೋ, ಸೇವಂತಿಗೆ ಎಲ್ಲೂ ಹೊರಗಡೆ ಹೋಗ್ಬೇಡ ಅಂತ ಹೇಳಿದ್ದೀನಿ. ಅಕಸ್ಮಾತ್ ಅವಳೇನಾದ್ರೂ ಹೊರಗಡೆ ಹೋಗೋ ಸಂದರ್ಭ ಬಂದ್ರೆ ನಾನೇ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ನಾನು ಇಲ್ಲ ಅಂದ್ರೆ ಅವಳು ಎಲ್ಲಿಗೆ ಹೋಗ್ಬೇಕು ಅಂತಾಳೋ, ದಯವಿಟ್ಟು ಅವಳಿಗೆ ಹುಷಾರಾಗಿ ಕರ್ಕೊಂಡೋಗ್ ಬರ್ತೀಯಾ? ಓಕೆ ಅಣ್ಣ, ಆದ್ರೆ ಅದಕ್ಕೆ ಯಾಕೆ ಒಬ್ರೆ ಎಲ್ಲೂ ಹೋಗ್ಬಾರ್ದು? ಯಾಕೆ ರಿಸ್ಟ್ರಿಕ್ಷನ್ಸ್? ಇದು ರಿಸ್ಟ್ರಿಕ್ಷನ್ ಅಲ್ಲ ಕಣೋ, ಪ್ರೊಟೆಕ್ಷನ್. ಅಂದ್ರೆ ಅಶ್ವಿನ್, ಸೇವಂತಿ ವಿರುದ್ಧ ಯಾವುದೋ ಒಂದು ದೊಡ್ಡ ಸಂಚೆ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಯಾವ ಕ್ಷಣದಲ್ಲಿ ಅವಳಿಗೆ ಏನು ಬೇಕಾದರೂ ಅಪಾಯ ಆಗಬಹುದು, ಅರ್ಥ ಆಗುತ್ತೆ ಅನ್ಕೋತೀನಿ. ನೋಡಶ್ವಿನ್, ನನಗೆ ಈ ಮನೇಲಿರೋ ಹೋಪ್ ಅಂದ್ರೆ ನೀನು ಒಬ್ಬನೇ ಕಣೋ, ದಯವಿಟ್ಟು ನನಗಿದೊಂದು ಸಹಾಯ ಮಾಡು. ಏನಣ್ಣ ನೀನು ಸಹಾಯ ಗಿಹಾಯ ಅನ್ಕೊಂಡು? ಅದಕ್ಕೆನ ತಾಯಿ ಸಮಾನ ಅಂತಾರೆ, ತಾಯಿನ ಕಾಪಾಡೋದು ಮಗನ ಕರ್ತವ್ಯ. ನೀನೇನು ಯೋಚನೆ ಮಾಡಬೇಡ ಅಣ್ಣ, ಅವ್ರಿಗೇನು ಅಪಾಯ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ, ನೀನು ಧೈರ್ಯವಾಗಿರು. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ಶಾಂತ, ನಿಮ್ಮ ಅಣ್ಣನ್ಗೆ ನೀನ್ ಮಾಡೋ ಕ್ಯಾರೆಟ್ ಹಲ್ವಾ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ, ನೀನ್ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅಂದ್ರೆ ಸಾಕು, ಮಾರ್ಕೆಟ್ ಅಲ್ಲಿರೋ ಎಲ್ಲ ಕ್ಯಾರೆಟ್ ತಂದ್ಬಿಡ್ತಿದ್ರು. ಹೌದಾ? ಹ್ಮ್. ಅತ್ತೆ, ಇವತ್ತೇನ್ ಅಡಿಗೆ ಮಾಡುದು ಅಂತ ನೀವ್ ಹೇಳಲೇ ಇಲ್ಲ. ಸೇವಂತಿ, ನಿಮ್ಮಮ್ಮನ್ ಕೇಳು, ಅವ್ರಿಗೇನ್ ಇಷ್ಟನೋ ಅದನ್ನೇ ಮಾಡು. ಅಮ್ಮ, ಏನ್ ಮಾಡ್ಲಿ? ಅಯ್ಯೋ, ಏನೋ ಒಂದ್ ಮಾಡಮ್ಮ. ಸರಿ, ಹಾಗಾದ್ರೆ ಒಳ್ಳೆ ಖಾರ್ ಖಾರವಾಗಿ ಬಿಸಿ ಬಿಸಿಯಾಗಿ ಮೆಣಸಿನ ಸಾರು ಮಾಡ್ತೀನಿ. ಅದನ್ನೇ ಮಾಡು, ಚೆನ್ನಾಗಿರುತ್ತೆ, ಅದನ್ನೇ ಮಾಡು. ಈ ಸೇವಂತಿನ ಹೇಗಾದ್ರೂ ಆಚೆ ಕಳಿಸ್ಬೇಕಲ್ಲ, ಇಲ್ಲ ಅಂದ್ರೆ ಸಾಕ್ಷಿ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ಬಿಡುತ್ತೆ. ಆ ಶಾಂತಮೂರ್ತಿ ಕರೆದ್ರೂ ಫಂಕ್ಷನ್ಗೆ ಹೋಗ್ತಾಳೆ ಅಂತ ಅನ್ಕೊಂಡ್ರೆ
ಈ ಅರ್ಜುನ್ ಅದಕ್ಕೂ ಕಲ್ ಹಾಕ್ಬಿಟ್ಟ. ಈಗ ಇವಳನ್ನ ಆಚೆ ಕರ್ಕೊಂಡು ಹೋಗಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ. ಅಮ್ಮ ಅಮ್ಮ ಹೇಳು, ಮೇಲೆ ಬೇಗ ಹೇಳಮ್ಮ. ಯಾಕನು, ಏನ್ ವಿಷಯ? ಅಯ್ಯೋ ಅಮ್ಮ, ನಾನು ಹೇಳ್ತೀನಿ, ಎದ್ದೇಳು ಫಸ್ಟು. ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ತಾನೆ, ಅದೇನಂತ ಹೇಳು. ಇಲ್ಲ, ನೀನ್ ಎದ್ದೇಳು, ನಾನು ಹೇಳ್ತೀನಿ, ಹೇಳು ಫಸ್ಟು. ಅದೇನಂತ ಹೇಳು, ಯಾಕೆ ಹಠ ಮಾಡ್ತಾ ಇದೀಯಾ? ಅಮ್ಮ, ನಾನು ಶಾಪಿಂಗ್ ಹೋಗ್ತಾ ಇದ್ದೆ. ಸರಿ, ಹೋಗ್ ಬಾ, ಅದಕ್ಕೆ ನಾನೇನ್ ಮಾಡ್ಲಿ? ಅಯ್ಯೋ ಅಮ್ಮ, ನಾನು ನಿನ್ಗೆ ಜುವೆಲ್ಸ್ ತಗೋಬೇಕು ಅಂತ ಅನ್ಕೊಂಡೆ. ಅದಕ್ಕೆ ನೀನು ನನ್ನ ಜೊತೆ ಬಂದ್ರೆ ನಿನ್ಗೆ ಯಾವ್ದು ಬೇಕೋ ಅದನ್ನ ನೀನೇ ಸೆಲೆಕ್ಟ್ ಮಾಡ್ಕೋಬಹುದು. ಬಾಮ್ಮ, ಹೋಗೋಣ. ಅನು, ನಿನಗೆ ಏನ್ ಬೇಕೋ ಅದು ತಗೋ ಹೋಗಮ್ಮ, ನನಗ್ ಬಲ್ವಂತ ಮಾಡ್ಬೇಡ. ಅಮ್ಮ ಪ್ಲೀಸ್ ಅಮ್ಮ, ಬಾಮ್ಮ, ನಾನು ಅಷ್ಟು ಪ್ರೀತಿಯಿಂದ ಕರಿತಿದ್ದೀನಿ ಅಲ್ವಾ, ಬರಲ್ಲ ಅಂತಿದ್ಯಲ್ಲ. ಬಾಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಬಾಮ್ಮ. ಏನು, ಏನಿವತ್ತು ನಿಮ್ ಅಮ್ಮನ ಮೇಲೆ ಇಷ್ಟೊಂದ್ ಪ್ರೀತಿ ಉಕ್ಕಿ ಅರಿತಾ ಇದೆಯಲ್ಲ, ಏನ್ ವಿಷಯ? ಅತ್ತೆ, ನೀವ್ ಹೀಗೆಲ್ಲ ಮಾತಾಡ್ಬೇಡಿ. ಇವತ್ ಮಾತ್ರ ಅಲ್ಲ, ನಮ್ಮ ಅಮ್ಮನ ಮೇಲೆ ನನ್ಗ್ ಯಾವಾಗ್ಲೂ ಇದೇ ಪ್ರೀತಿ ಇರುತ್ತೆ. ಅಷ್ಟಕ್ಕೂ ನಮ್ಮಮ್ಮನ ಮೇಲೆ ನಾನ್ ಪ್ರೀತಿ ತೋರಿಸ್ದೆ ಇನ್ ಯಾರ ಮೇಲೆ ತೋರಿಸ್ಲಿ ಹೇಳಿ? ಹಾ ಹೌದು ಹೌದು, ಅಮ್ಮನ ಮೇಲಿನ ಪ್ರೀತಿ ಇರ್ಬೇಕಾದದ್ದೆ. ಆದ್ರೆ ಶಾಂತ ಯಾರಿಗ ಅಮ್ಮ ಅನ್ನೋದು ಇನ್ನೂ ಗೊತ್ತಿಲ್ವಲ್ಲ. ಅತ್ತೆ, ನೀವ್ ಈ ತರ ಮಾತಾಡಿ ಮಾತಾಡಿನೆ ನಮ್ಮ ಅಮ್ಮನ ಮನಸ್ಸನ್ನ ಹಾಳ್ ಮಾಡ್ತಿರೋದು. ಏನು, ನಾನಾ? ಹೌದು, ನೀವೇ. ಇನ್ನು ಅದೆಷ್ಟ್ ದಿನ ಹೀಗೆ ಮಾತಾಡ್ತಿರೋ ಮಾತಾಡಿ, ಒಂದಲ್ಲ ಒಂದಿನ ನಮ್ಮ ಅಮ್ಮಂಗ್ ಸತ್ಯ ಏನು ಅಂತ ಗೊತ್ತಾಗೇ ಆಗತ್ತೆ. ಅವತ್ತು ಅವರು ಹೇಳ್ತಾರೆ ನಾನೇ ಅವ್ರ ಮಗಳು ಅಂತ. ಅಮ್ಮ, ಇವ್ರ ಜೊತೆಗಿದ್ರೆ ಅವರು ಬ್ರೈನ್ ವಾಶ್ ಮಾಡ್ಬಿಡ್ತಾರೆ. ಬಾಮ್ಮ, ಹೋಗೋಣ. ಅನು, ನನಗ್ ಫೋರ್ಸ್ ಮಾಡ್ಬೇಡ, ನಿನಗೆ ಏನ್ ಬೇಕೋ ತಗೋ ಹೋಗು. ಹೋಗಮ್ಮ, ನನ್ ಪ್ರೀತಿಗೆ ಸ್ವಲ್ಪ ಬೆಲೆನೆ ಇಲ್ಲ. ಸರಿ ಬಿಡು, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನ್ ಫೋರ್ಸ್ ಮಾಡಲ್ಲ. ಅತ್ತೆ, ನೀವಾದ್ರೂ ನನ್ ಜೊತೆ ಬನ್ನಿ. ನಾನಾ? ಹಾ ಅತ್ತೆ, ಪ್ಲೀಸ್ ಬನ್ನಿ. ನಮ್ಮ ಅಮ್ಮಂಗೆ ಜ್ಯುವೆಲರಿ ಸೆಲೆಕ್ಟ್ ಮಾಡೋರಂತೆ, ಒಟ್ನಲ್ಲಿ ಇವತ್ ನಮ್ಮ ಅಮ್ಮಂಗ್ ಖುಷಿ ಪಡಿಸ್ಬೇಕು ಅಷ್ಟೇ. ಲೇ ಅನು, ನಿಮ್ ಅಮ್ಮನ ಖುಷಿ ಪಡಿಸ್ಬೇಕು ಅಂತಿದ್ರೆ ಅದಕ್ಕೆ ಜ್ಯುವೆಲ್ಸ್ ತಂದು ಕೊಡ್ಬೇಕು ಅಂತ ಎಲ್ಲ ಏನು ಇಲ್ಲ. ಅವ್ರನ್ನ ಡಿಸ್ಟರ್ಬ್ ಮಾಡದೆ ಸುಮ್ಮನೆ ಇದ್ದು ಬಿಟ್ರೆ ಅದೇ ಅವ್ರಿಗೆ ದೊಡ್ಡ ಖುಷಿ. ಶೇವಂತಿ, ನಿನಗೆ ಇದ್ಯಾವ್ದು ಅರ್ಥ ಆಗಲ್ಲ ಕಣೆ, ನೀನ್ ಸ್ವಲ್ಪ ಸುಮ್ಮನೆ ಇರು. ಅನು, ಶಾಂತನ್ನ ಖುಷಿ ಪಡಿಸೋಕೋಸ್ಕರ ಅತ್ತೆ ನಿನ್ಗೆ ಕಂತೆ ಕಂತೆ ದುಡ್ಡು ಕೊಟ್ಟಿದ್ದಾರೆ ಅಂತ ನನಗ್ ಗೊತ್ತು. ನಿನ್ಗೇನ್ ಬೇಕೋ ನೀನೇ ಹೋಗಿ ಎಲ್ಲ ತಗೊಂಡ್ ಬಾ, ಸುಮ್ಮನೆ ಯಾಕೆ ನಮ್ಗೆಲ್ಲ ತೊಂದರೆ ಕೊಡ್ತಿದ್ಯಾ? ಇವಾಗ ಏನ್ ಮಾಡ್ಲಿ, ಈ ಅತ್ತೆನೂ ಬರಲ್ಲ ಅಂತಿದ್ದಾಳೆ, ಈ ಶಾಂತನು ಬರಲ್ಲ ಅಂತಿದ್ದಾಳೆ. ಸೇವಂತಿ, ನೀನಾದ್ರೂ ನನ್ ಜೊತೆ ಬಾರೆ. ಹ, ನಾನು ನೀನು ಹೋಗಿ ಅಮ್ಮಂಗೆ ಜ್ಯುವೆಲ್ಸ್ ತಗೊಂಬೋಣ ಆಯ್ತಾ? ಬೇಡ. ಸೇವಂತಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಬಾ. ಈಗ ನೀನು ಎಲ್ಲಿಗೂ ಹೋಗಲ್ಲ, ಯಾರ್ ಕರೆದ್ರು ಹೋಗಲ್ಲ ಅಂತ ನನಗ್ ಮಾತು ಕೊಡು. ಸೇವಂತಿ, ಏನ್ ಅಷ್ಟೊಂದ್ ಯೋಚನೆ ಮಾಡ್ತಾ ಇದೀಯಾ? ಬಾ, ಹೋಗೋಣ. ಏನನು, ನೀನು ಹೀಗ್ ಕರಿತಿರೋದು ನನಗ್ ತುಂಬಾ ಆಶ್ಚರ್ಯ ಆಗ್ತಿದೆ. ಅಲ್ಲ, ನಿನ್ ನನ್ ಕಂಡ್ರೆ ಆಗಲ್ವಲ್ಲ. ಅಯ್ಯೋ, ಹಾಗಂತ ನೀನ್ ಅನ್ಕೊಂಡಿದ್ಯಾ ಸೇವಂತಿ? ನಾನ್ ನಿನ್ನ ಯಾವಾಗ್ಲೂ ನನ್ ಬೆಸ್ಟ್ ಫ್ರೆಂಡ್ ತರನ ನೋಡೋದು, ಆದ್ರೆ ನೀನೆ ನನ್ನ ಶತ್ರು ತರ ನೋಡ್ತೀಯ. ನಾವು ಎಷ್ಟು ವರ್ಷದಿಂದ ಇಬ್ರು ಜೊತೆಲೆ ಬೆಳೆದಿದ್ದೀವಿ, ಆದ್ರೂ ನೀನ್ ನನ್ನ ಸರಿಯಾಗಿ ಅರ್ಥನೆ ಮಾಡ್ಕೊಂಡಿಲ್ಲ ನೋಡು. ಅಯ್ಯೋ ಅನು, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಕಣೆ, ನಾನು ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ಅದಕ್ಕೆ ನೀನ್ ನನ್ನನ್ ಕರಿತಿದ್ಯಾ ಅಂದ್ರೆ ನಂಗೆ ತುಂಬಾ ಆಶ್ಚರ್ಯ ಆಗ್ತಿರೋದು. ನೀನ್ ನನ್ನನ್ ಕರಿತಿದ್ಯಾ ಅಂತಂದ್ರೆ ಇದ್ರ ಹಿಂದೆ ಏನೋ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡಿರ್ತೀಯ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅಷ್ಟೆಲ್ಲ ಗೊತ್ತಿದ್ದು ನಾನ್ ನಿನ್ ಜೊತೆ ಬರ್ತೀನಿ ಅಂತ ನೀನ್ ಹೇಗ್ ಅನ್ಕೋತೀಯ? ನೀನ್ ಬರಲ್ಲ ಅಂದ್ರೆ ಬಿಡೋರ್ ಯಾರೇ? ಇವತ್ ನೀನ್ ಹೊಸಲ್ ದಾಟೋ ಹಾಗೆ ಮಾಡೇ ಮಾಡ್ತೀನಿ, ಆದ್ರೆ ಇವಳನ್ನ ಹೇಗ್ ಆಚೆ ಕಳ್ಸೋದು? ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ.